ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಸಿಹಿ ಅವಲಕ್ಕಿ. ಯಾವುದೇ ಹಬ್ಬಗಳಲ್ಲಾದರೂ ದೇವರ ನೈವೇದ್ಯಕ್ಕೆ 5 ನಿಮಿಷದಲ್ಲಿ ಮಾಡ್ಕೋಬಹುದು. ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ. ಬನ್ನಿ, ಸಿಹಿ ಅವಲಕ್ಕಿ ಮಾಡಲು ಬೇಕಾದ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಅವಲಕ್ಕಿ 3/4 ಕಪ್ ತೊಗೊಂಡಿದ್ದೀನಿ. ನಾರ್ಮಲಾಗಿ ಸಣ್ಣ ಅವಲಕ್ಕಿ ಬರುತ್ತಲ್ಲ ಅದೇನೆ. ಫ್ರೆಶ್ ತೆಂಗಿನಕಾಯಿ ತುರಿ 1/2 ಕಪ್, ಬೆಲ್ಲದ ಪುಡಿ 1/4 ಕಪ್, ತುಪ್ಪ 2 ಟೇಬಲ್ಸ್ಪೂನ್, ಬಾದಾಮಿ 2-3, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪುಡಿ, 2 ಏಲಕ್ಕಿನ 1/4 ಟೇಬಲ್ಸ್ಪೂನ್ ಸಕ್ಕರೆ ಜೊತೆ ಸೇರಿಸಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಣದ್ರಾಕ್ಷಿ 1 ಟೇಬಲ್ಸ್ಪೂನ್, ಗೋಡಂಬಿ 1 ಟೇಬಲ್ಸ್ಪೂನ್. ಇದಿಷ್ಟು ಸಿಹಿ ಅವಲಕ್ಕಿ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅವಲಕ್ಕಿ 3/4 ಕಪ್ ತೊಗೊಂಡಿದ್ದೀನಿ, ನಾರ್ಮಲ್ ಸಣ್ಣ ಅವಲಕ್ಕಿ. ಇದನ್ನು 2-3 ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಮತ್ತೆ ನೀರು ಹಾಕೋದು ಬೇಡ, ಅವಲಕ್ಕಿನ ತೊಳೆದಿದ್ವಲ್ಲ ಅದರಲ್ಲಿ ಉಳಿದಿರೋ ನೀರಿನಲ್ಲೇ ಅವಲಕ್ಕಿ ನೆನೆಯುತ್ತೆ. ಒಲೆ ಮೇಲೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಟಿದ್ದೀನಿ. ತುಪ್ಪ 2 ಟೇಬಲ್ಸ್ಪೂನ್ ಸೇರಿಸೋಣ. ತುಪ್ಪ ಬಿಸಿಯಾಗಿದೆ, ಕಡಿಮೆ ಉರಿನಲ್ಲಿಟ್ಕೊಂಡು ಕಟ್ ಮಾಡಿರೋ ಬಾದಾಮಿ ಸೇರಿಸಿ 30 ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಗೋಡಂಬಿ 1 ಟೇಬಲ್ಸ್ಪೂನ್ ಸೇರಿಸಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಗೋಡಂಬಿ ಮತ್ತು ಬಾದಾಮಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ತಗೊಂಡಂಥ ಒಣ ದ್ರಾಕ್ಷಿ 1 ಟೇಬಲ್ಸ್ಪೂನ್ ಸೇರಿಸಿ ದ್ರಾಕ್ಷಿ ಉಬ್ಬೋವರೆಗೂ ಫ್ರೈ ಮಾಡೋಣ. ಬಾದಾಮಿ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಿದೆ, ದ್ರಾಕ್ಷಿ ಕೂಡ ಉಬ್ಬಿದೆ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ಬೆಲ್ಲದ ಪುಡಿ 1/4 ಕಪ್ ಸೇರಿಸೋಣ. 2-3 ಟೇಬಲ್ಸ್ಪೂನ್ ಅಷ್ಟು ನೀರು ಸೇರಿಸಿ ಕಡಿಮೆ ಉರಿನಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನು ಪುಡಿ ಬೆಲ್ಲನೇ ತೊಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ಉಪಯೋಗಿಸ್ತಾ ಇದ್ರೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಬೆಲ್ಲದಲ್ಲೇನಾದರೂ ಕಲ್ಲಿದ್ರೆ ಒಂದು ಸ್ಟ್ರೈನರಿಂದ ಶೋಧಿಸ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಫ್ರೆಶ್ ತೆಂಗಿನಕಾಯಿ ತುರಿ 1/4 ಕಪ್ ಸೇರಿಸ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಬೆಲ್ಲದ ಪಾಕದಲ್ಲಿ 2-3 ನಿಮಿಷದವರೆಗೂ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಪ್ರಸಾದ ಬೇಗ ಕೆಡೋದಿಲ್ಲ, 2-3 ದಿನಗಳವರೆಗೆ ಇಡಬಹುದು. ನೀವು ಹಸಿ ತೆಂಗಿನಕಾಯಿ ತುರಿ ಬದಲಿಗೆ ಒಣ ಕೊಬ್ಬರಿ ತುರಿ ಕೂಡ ಉಪಯೋಗಿಸ್ಬಹುದು. ಈಗ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಏಲಕ್ಕಿನ 1/4 ಟೀಸ್ಪೂನ್ ಸಕ್ಕರೆ ಜೊತೆ ಸೇರಿಸಿ ಕುಟ್ಟಿ ಪುಡಿ ಮಾಡಿದ್ದೆ. ಈಗ ಹಸಿ ತೆಂಗಿನಕಾಯಿ ತುರಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಬೆಂದಿದೆ, ಈಗಲೂ ಕಡಿಮೆ ಊರಿನಲ್ಲೇ ಇದೆ. ಈಗ ಇದಕ್ಕೆ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಹಬ್ಬಗಳಲ್ಲೂ 5 ನಿಮಿಷದಲ್ಲಿ ಮಾಡ್ಕೋಬಹುದು ಅವಲಕ್ಕಿ ಪ್ರಸಾದನ. ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಕೂಡ 5 ನಿಮಿಷದಲ್ಲಿ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಸಾಫ್ಟಾಗಿ ಉದುರುದ್ರಾಗಿ ಬಂದಿದೆ ಸಿಹಿ ಅವಲಕ್ಕಿ. ನೀವು ಕೂಡ ಸಿಹಿ ಅವಲಕ್ಕಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.